ಹೆಲೋ ಗೆಳೆಯರೆ ಮೊದಲನೇದಾಗಿ ನಿಮಗೆಲ್ಲರಿಗೂ ನಮ್ಮ ಎ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶವು ಪ್ರಕಟವಾಗಿದ್ದು ಸಾವಿರಾರು ವಿದ್ಯಾರ್ಥಿಗಳ ಸತತ ಪ್ರಶ್ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ದಾವಣಗೆರೆ ನಗರದ ಎಜುಯೇಷನ್ ನ್ಯೂಡೆಲ್ಲಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರು ನೂರ ಹದಿನೈದು ಅಂಕಗಳನ್ನು ಪಡೆದು ರಾಜ್ಯದ ಜಿಲ್ಲೆಯ ಜೊತೆಗೆ ರಾಜ್ಯಕ್ಕೂ ಕೀರ್ತಿ ತಂದಂತಹ ಈ ವಿದ್ಯಾರ್ಥಿಯು ಕುಮಾರಿ ನೂರೇನಿ ನಮ್ಮ ಮುಂದೆ ಇದ್ದಾರೆ ಬನ್ನಿ ಇವರನ್ನು ಮಾತನಾಡಿಸೋಣ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೇಡಮ್ ನೀವು ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಹದಿನೈದು ಅಂಕಗಳನ್ನು ಗಳಿಸಿದ್ದೀರಾ ನಮ್ಮ ಜಿಲ್ಲೆಗೆ ಕೀರ್ತಿ ತಿಂದ ತಂದಿದ್ದೀರಾ ಇದರ ಇದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಚಾನೆಲ್ನ ಕಡೆವ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದ ಮೇಡಮ್ ಮೇಡಮ್ ನೀವು ನಿಮ್ಮ ರಿಸಲ್ಟ್ ಬಂದಿದೆ ಅಲ್ಲ ಆರುನೂರ ಹದಿನೈದು ಅಂಕ ಇಷ್ಟೊಂದು ನಾನು ಗಳಿಸ್ತೇನೆ ಅಂತ ಅಂದ್ಕೊಂಡಿದ್ದಿರಾ ನಾನು ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ ಅಂದರೆ ದ ಆಲ್ ಮೈ ಟಿ ಅವ್ರಿಗೆ ಥ್ಯಾಂಕ್ಸ್ ಮಾಡ್ತೀನಿ ಅದಾದಮೇಲೆ ಏನಂದರೆ ನಮ್ಮ ಸ್ಕೂಲ್ ಟೀಚಿಂಗ್ಸ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಹಾಗೂ ನಮ್ಮ ಪೇರೆಂಟ್ಸಿಗೆ ಏನು ಮಾಡ್ತೀನಿ ನಾನು ಫುಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕಂದರೆ ಅವ್ರು ಇದ್ದಿದ್ದಿಲ್ಲ ಅಂದರೆ ಇದು ಏನೋ ಆಗೋಕ್ಕೆ ಸಾಧ್ಯವೇ ಆಗ್ತಿದ್ದಿಲ್ಲ ಹಾಗಾಗಿ ಫಸ್ಟ್ ನಾನು ಅವ್ರಿಗೆ ಥ್ಯಾಂಕ್ಸ್ ಮಾಡ್ತೀನಿ ಆದಮೇಲೆ ನನಗೇನು ಸಿಕ್ಸ್ ಟ್ವೆಂಟಿ ಫೈಗೆ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಮಾರ್ಕ್ಸ್ ಬಂದಿದೆ ಅಲ್ಲ ಅದು ನನಗೆ ಬರುತ್ತೆ ಅಂತ ನನಗೆ ಫುಲ್ ಆ್ಯಂಡ್ ಫುಲ್ ಏನಿತ್ತು ಭರವಸೆ ಇತ್ತು ಅದ್ ಅದಕ್ಕಿಂತ ಜಾಸ್ತಿಯೇ ಬರುತ್ತೆ ಅಂತ ಇತ್ತು ಆದರೆ ಸಿಕ್ಸ್ ಫಿಫ್ಟೀನ್ ಬಂದಿದೆ ಅದನ್ನು ತುಂಬ ಚೆನ್ನಾಗಿ ಬಂದಿದೆ ನನಗಿದು ತುಂಬ ಖುಷಿ ಅಂತ ಅನಿಸ್ತಿದೆ ಮೇಡಮ್ ನೀವು ಆರುನೂರ ಹದಿನೈದು ಅಂಕಗಳನ್ನು ಪಡೆದಿದ್ದೀರಲ್ಲ ನಿಮ್ಮ ವಿದ್ಯಾಭ್ಯಾಸವು ಯಾವ ರೀತಿಯಲ್ಲಿತ್ತು ಅಂತ ಹೇಳ್ತೀರಾ ನಾನು ಏನಂದರೆ ನಮ್ಮ ಶಾಲೆಯಾದ ಎಜುಕೇಷನ್ ನ್ಯೂ ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಪಿ ಎಲ್ ಕೆ ಜಿಯಿಂದ ಪ್ಲೇ ಗ್ರೂಪಿಂದ ಕೂಡ ಟೆಂತ್ ಅನ್ ಫುಲ್ ಅಲ್ಲೇ ನಾನು ಕಂಪ್ಲೀಟ್ ಮಾಡ್ಕೊಂಡಿರೋದು ಪ್ಲೇ ಗ್ರೂಪಿಂದ ಟೆಂತಿಂದ ಅಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಂದ ಟೀಚರ್ಸ್ ನಾನ್ ಟೀಚಿಂಗ್ ಸ್ಟಾಫ್ ಯಾರಿದ್ರಲ್ಲ ಅವ್ರು ತುಂಬ ನನಗೇನು ಸಪೋರ್ಟ್ ಮಾಡ್ತಿದ್ರು ಆಮೇಲೆ ಟೆಂತಲ್ಲಿ ಏನಿತ್ತು ಅಂದರೆ ಒಂದು ನ್ಯೂ ಕಾನ್ಸೆಪ್ಟನ್ನ ತಂದುಕೊಟ್ರು ನಮ್ಮ ಶಾಲೆಯಲ್ಲಿ ಅದೇನಂದರೆ ಪ್ರೀ ರೀಡಿಂಗ್ ಕಾನ್ಸೆಪ್ಟ್ ಅಂತ ಆ ಪ್ರೀ ರೀಡಿಂಗ್ ಕಾನ್ಸೆಪ್ಟ್ ಪ್ರಕಾರ ನಾವು ಶಾಲೆಯಲ್ಲಿ ಏನು ಮಾಡ್ತಿದ್ವಿ ಅಂದರೆ ಅವ್ರು ಏನು ನಾವು ಓದಬೇಕು ನಾ ಅದು ಫಸ್ಟೇ ಕೊಡ್ತಿದ್ರು ಅದನ್ನು ಟೀಚರ್ಸ್ಗಿಂತ ಮುಂಚೆ ನಾವೇ ಒಂದು ಸರ್ತಿ ತಿಳ್ಕೊಂಡು ಬರ್ತಿದ್ವಿ ಆ ಟಾಪಿಕ್ನ ಟೀಚರ್ಸು ನಮಗೆ ಏನಾದರೂ ಡೌಟ್ ಇರ್ತಿದ್ರೆ ಏನಾದರೂ ಕ್ಲಾರಿಫಿಕೇಷನ್ ಮಾಡಬೇಕಿದ್ರೆ ಏನಾದರೂ ತಪ್ಪನ್ನು ತಿತ್ಕೋಬೇಕಂದ್ರೆ ಅವ್ರ ಹತ್ರ ಹೋಗಿ ಅವ್ರು ನಮಗೇನು ಮಾಡ್ತಿದ್ರು ಕ್ಲಿಯರ್ ಮಾಡ್ತಿದ್ರು ಈ ಪ್ರಕಾರ ನಮ್ಮ ಶಾಲೆಯಲ್ಲಿ ನಮಗೆ ಸಪೋರ್ಟ್ ಕೊಟ್ರಲ್ಲ ಅದರಿಂದನೇ ನಾವು ಇವತ್ತು ಈ ಮಟ್ಟದಲ್ಲಿದ್ದೀವಿ ಮೇಡಮ್ ನೀವು ನಿಮ್ಮ ಈ ಅಂಕಕ್ಕೆ ನೀವು ಶಿ ನಿಮ್ಮ ಶಿಕ್ಷಕರು ನೀಡುತ್ತಿದ್ದಂತಹ ನೋಟ್ಸನ್ನೇ ಓದ್ತಿದ್ದಿದ್ರ ಮತ್ತೆ ಏನಾದರೂ ಸೆಲ್ಫ್ ಸ್ಟಡಿ ಏನಾದರೂ ಮಾಡ್ತಿದ್ರ ನಮ್ಮ ಶಾ ಅಂದರೆ ನೀವು ಏನಾದರೂ ಟ್ಯೂಷನಿಗೆ ಹೋಗ್ತಿದ್ರಾ ಸಪ್ರೇಟಾಗಿ ನಾನು ಟ್ಯೂಷನ್ ಏನೂ ಹೋಗ್ತಿದ್ದಿಲ್ಲ ಯಾಕಂದರೆ ನಮ್ಮ ಟೀಚರ್ಸು ಮತ್ತು ನಾನು ಓದಿದ್ದು ಬಿಟ್ಟು ನನಗೆ ಮತ್ತೆ ಟ್ಯೂಷನ್ ಹೋಗ್ಬೇಕಂತ ಏನೂ ಅನಿಸಿಲ್ಲ ಸೊ ನಾನು ಏನು ಮಾ ಮೊದಲೇ ಹೇಳಿದ ಟೈಪು ನಮಗೆ ಪ್ರೀ ರೀಡಿಂಗ್ ಪ್ರೀ ರೀಡಿಂಗ್ ಕಾನ್ಸೆಪ್ಟ್ ಇತ್ತಲ್ಲ ನಾವು ಟೀಚರ್ಸೇ ಏನು ಮಾಡ್ತಿದ್ರು ನಮಗೆ ಅವ್ರ ನೋಟ್ಸ್ ಮೇಲೆ ಡಿಪೆಂಡ್ ಆಗಬೇಡ್ರಿ ಅಂತ ಅವರೇ ಫಸ್ಟ್ ಹೇಳಿದರು ಅವ್ರು ಏನು ಹೇಳಿದ್ರು ಅಂದರೆ ನೀವು ಫಸ್ಟ್ ಓದಿ ನಿಮ್ಮ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಂಡು ಅದರಲ್ಲೇನಾದರೂ ತಪ್ಪು ತಿದ್ದದಿದ್ದರೆ ನಾವು ಟೀಚರ್ಸ್ ಬರ್ತೀವಿ ಅಂತ ಹೇಳಿದರು ನಮ್ಮ ಪ್ರಿನ್ಸಿಪಾಲ್ ಇದ್ದರು ಹರಿ ಸರ್ ಅಂತ ಅವ್ರು ಏನು ಹೇಳ್ತಿದ್ರು ಅಂದರೆ ಗುರುವಿಂದು ಕೆಲಸ ಏನಂದರೆ ಎಲ್ಲ ರೆಡಿ ಫುಡ್ ಕೊಡೋದಲ್ಲ ನಾವು ಸ್ಟೂಡೆಂಟ್ಸ್ ಸ್ವಲ್ಪ ಏನು ಮಾಡ್ಬೇಕು ವರ್ಕ್ ಮಾಡ್ಬೇಕಂತ ಹೇಳ್ತಿದ್ರು ಅವ್ರು ಈ ನಮಗೆ ಈ ಶಿಕ್ಷಣ ಕೊಟ್ರಲ್ಲ ಈ ಥಾಟ್ ಹೇಳ್ಕೊಟ್ರಲ್ಲ ಅದರಿಂದ ನಾವು ಭಾಳ ಜನ ಏನಾಗಿದ್ವಿ ತುಂಬ ಪ್ರೋತ್ಸಾಹ ತೊಗೊಂಡ್ವಿ ಮೇಡಮ್ ನೀವು ಇಷ್ಟು ಅಂಕ ಗಳಿಸೋಕ್ಕೆ ದಿನದ ದಿನದಲ್ಲಿ ಎಷ್ಟು ಗಂಟೆ ಅಧ್ಯಯನ ಮಾಡ್ತಿದ್ರ ಅಂತ ಹೇಳ್ತೀರಾ ನಾನು ಹವರ್ಸ್ ಗಂಟೆ ಅಷ್ಟು ನಮ್ಮ ಟೀಚರ್ಸ್ ಹೇಳ್ತಿದ್ರು ಅದೇ ಪ್ರಕಾರ ನಾನು ಸ್ಟಡಿ ಪ್ಲ್ಯಾನ್ ಮಾಡ್ತಿದ್ರು ನಮಗೆ ಫಸ್ಟ್ ಆಫ್ ಆಲ್ ಹಿಂದಿ ಸರ್ ಹರಿ ಸರ್ ಅಂತ ಇದ್ದರು ಅವ್ರು ಹಿಂದಿಗೆ ತುಂಬ ಈಸಿ ಪ್ಲ್ಯಾನ್ ನಮಗೆ ಹೇಳ್ಕೊಟ್ಟಿದ್ರು ಅದ್ರ ಪ್ರಕಾರ ಯಾರು ಮ ಯಾರು ಎಲ್ಲ ಟೈಪ್ ಸ್ಟೂಡೆಂಟ್ ಕೆಟಗರಿ ಸ್ಟೂಡೆಂಟ್ಸ್ ಏನು ಮಾಡ್ಬೋದು ಆರಾಮ್ಸೆ ಈಸಿಯಾಗಿ ಓದ್ಕೊಬೋಡಿತ್ತು ಅದು ಹಿಂದ್ ಹಿಂದಿಯಲ್ಲಿ ನಮಗೆ ಹಂಗೆ ಹೇಳ್ಕೊಟ್ಟಿದ್ರು ಹಿ ಸರ್ ಅಂತ ಮತ್ತು ನಮಗೆ ಟೆನ್ ಸ್ಕೂಲಲ್ಲಿ ಏನು ಟೀಚರ್ಸ್ ಇದ್ರಲ್ಲ ಅವರು ನ್ಯೂ ಬಂದಿದ್ದರು ಅಂದರೆ ಟೆಂತಿಗೆ ನ್ಯೂ ಟೀಚರ್ಸ್ ಇದ್ದರು ನಮಗೆ ಅವ್ರು ಏನಂದರೆ ನಮಗೆ ನ್ಯೂ ಟೀಚರ್ಸ್ ಟೈಪ್ ಅನಿಸಿಲ್ಲ ಅವ್ರು ಬಂದು ನಮಗೆ ಓಲ್ಡ್ ಟೀಚರ್ಸ್ಗಿಂತನೂ ಹೆಚ್ಚಾಗಿ ಏನು ಕೊಟ್ಟರು ಪಾಠ ಹೇಳಿಕೊಟ್ರು ಅವ್ರು ಮಾಡಿದ ಪ್ಲ್ಯಾನ್ಸ್ಗಳು ಅವ್ರು ಹೇಳಿದ್ದು ವರ್ಕ್ಗಳು ಅವ್ರು ಹೇಳಿದ್ದು ಸ್ಟಡಿ ಪ್ಲ್ಯಾನ್ಸ್ ಕೂಡ ಅವ್ರು ನಮಗೆ ಹೇಳ್ಕೊಡ್ತಿದ್ರು ಅವ್ರ ಪ್ರಕಾರ ನಾವು ಓದ್ಕೊಂಡು ಹೋದ್ರಲ್ಲ ಅದರಿಂದ ನಾನಂತಾನೆ ಅಲ್ಲ ನಮ್ಮ ಫ್ರೆಂಡ್ಸು ಕೂಡ ಏನಾದರೂ ತುಂಬ ಚೆನ್ನಾಗಿ ಅಂಕಗಳನ್ನು ಪಟ್ಟು ಈ ಮಟ್ಟಕ್ಕೆ ಬಂದಿದೆ ಮೇಡಮ್ ನಿಮ್ದು ಫಲಿತಾಂಶ ಬಂದ ಮೇಲೆ ನಿಮ್ಮ ಫಲಿತಾಂಶದ ಪ್ರಕ ಶೀಟು ನನ್ನ ಮುಂದೆ ಇದೆ ನಿಮ್ಮದು ಕೆಲವೊಂದು ಮಾರ್ಕ್ಸ್ಗಳು ಕೆಲವೊಂದು ವಿಷಯಗಳಲ್ಲಿ ಮೂರಿಂದ ನಾಲ್ಕು ಮಾರ್ಕ್ಸ್ ಹೋಗಿದ್ದಾವೆ ಹೀಗೆ ಮಾಡಿ ಹತ್ತು ಮಾರ್ಕ್ಸ್ಗಳು ನಿಮ್ದು ಹೋಗಿದ್ದಾವೆ ನೀವು ಹೆಚ್ಚಿನದಾಗಿ ಇದಕ್ಕೆ ಒತ್ತು ಕೊಡ್ತಿರಲಿಲ್ವಾ ಯಾವುದು ಕಡಿಮೆ ಬಂದಿದೆಯಲ್ಲ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ದೆ ನಾನು ಮ್ಯಾಥ್ಸ್ ಮತ್ತು ಸೈನ್ಸ್ ಅದರಲ್ಲೇ ಏನಾಗಿರೋದು ತ್ರೀ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸ್ ಹೋಗಿರೋದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಯಾವುದಾಗ್ದಿದೆ ಅಂದರೆ ಸೈನ್ಸ್ ಆಗಿತ್ತು ಆದರೆ ಅದರಲ್ಲೇ ಫೋರ್ ಮಾರ್ಕ್ಸ್ ಹೋಗಿದೆ ಇದಕ್ಕೆ ಏನು ರೀಸನ್ ಅಂದರೂ ನನಗೆ ಗೊತ್ತಿಲ್ಲ ಆದರೆ ನಾನು ಎಷ್ಟು ಓದಬೇಕಿತ್ತು ಅಷ್ಟು ಓದಿದ್ದೆ ಮಾರ್ಕ್ಸು ಈ ಈ ರೀತಿ ಬಂದಿದೆ ಮತ್ತು ನಮ್ಮ ಟೀಚರ್ಸ್ ಏನು ಮಾಡ್ತಿದ್ರು ಅಂದರೆ ನಮಗೆ ಇನ್ನೂ ಜಾಸ್ತಿನೇ ಕ್ವಶನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಕ್ವೆಶನ್ಸ್ ಬಿಟ್ಟು ಅವ್ರು ಕೊಡೋ ಕ್ವೆಶನ್ಸ್ ಬಿಟ್ಟು ಇನ್ನೂ ಅವ್ರು ಬೇರೆ ಬೇರೆ ಕಡೆ ಹುಡುಕಿ ಹುಡುಕಿ ನಮಗೆ ಕ್ವೆಶನ್ಸ್ ಕೊಡ್ತಿದ್ರು ಮತ್ತು ಅದನ್ನು ಸಾಲ್ವ್ ಮಾಡಿಸೋ ತನಕ ಬಿಡ್ತಿದ್ದಿಲ್ಲ ಹಾಗೆ ನಮಗೆ ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿ ಅವ್ರು ನಮಗೆ ಒಂದು ಒಳ್ಳೆ ಟೀಚರ್ಸ್ ಅಂತ ಸಿಕ್ಕಿದ್ರಂತ ನಾನು ಹೇಳ್ಬೋದು ನಮಗೆ ಮೇಡಮ್ ಈಗೇನು ನಿಮ್ಮದು ಪ್ರಾರ್ಥ ಹೈಸ್ಕೂಲ್ ಶಿಕ್ಷಣ ಮುಗೀತು ನಿಮ್ಮ ಮುಂದಿನ ಪ್ಲ್ಯಾನ್ ಏನೋ ಏನಿದೆ ಅಂತ ಹೇಳಿ ನನ್ನ ಮುಂದಿನ ಪ್ಲ್ಯಾನ್ ಇವಾಗ ಏನಂತ ಇದೆ ಅಂದರೆ ನಾನು ನಮ್ಮ ರಾಜ್ಯದ ದೇಶದ ಒಂದು ಏನು ಅಭಿವೃದ್ಧಿ ಮತ್ತು ಅದರ ಸೇವೆಯಲ್ಲಿ ಮುಳುಗಬೇಕು ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಬೇಕಂತ ಇದ್ದೀನಿ ಅದಕ್ಕೋಸ್ಕರ ನಾನು ಫಸ್ಟ್ ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು ಐ ಎ ಎಸ್ ಆಫೀಸರ್ ಆಗಬೇಕಂತ ಇದ್ದೀನಿ ಮ್ಯಾಮ್ ನೀವು ಎಮ್ ಬಿ ಬಿ ಎಸ್ ಮುಗಿಸಿ ಮತ್ತೆ ಯು ಪಿ ಎಸ್ಸಿಗೆ ಹೋಗ್ತೀನಿ ಅಂದ್ರಲ್ಲ ಇಷ್ಟು ದಿನದ ನಿಮಗೆ ಗ್ಯಾಪ್ ಸಿಗುತ್ತಾ ನಿಮ್ಮ ಮನೆಯಲ್ಲಿ ಅಂದರೆ ಮದುವೆ ವಿಷಯ ಏನಾದರೂ ಬರೋದಂದರೆ ಮತ್ತೆ ಏನು ಮಾಡ್ತೀರಾ ನೀವು ಈ ವಿಷಯದಲ್ಲಿ ನಾನು ಏನು ಹೇಳಿ ಕಣ್ಮುಚ್ಚಿ ಹೇಳ್ತೇನೆ ನಮ್ಮ ಪೇರೆಂಟ್ಸ್ ಏನಂದರೆ ನನಗೆ ಫುಲ್ ಸಪೋರ್ಟ್ ಮಾಡ್ತಾರೆ ನಾನು ಏನು ಮಾಡ್ಬೇಕಂತೇನೆ ಅದನ್ನು ಮಾಡಿಸೇ ಇಡ್ತಾರಂತ ನಾನು ಅಷ್ಟೇ ಹೇಳೋದು ಅದು ಬಿಟ್ಟು ಏನೂ ಹೇಳೋಲ್ಲ ಮ್ಯಾಮ್ ನಿಮ್ಮ ಇಷ್ಟು ಅಂಕ ಬರೋದಕ್ಕೆ ನಿಮ್ಮ ಪೋಷಕರ ಕಡೆಯಿಂದ ನಿಮಗೆ ಯಾವುದಾದ್ರೂ ಬೆಂಬಲವಿತ್ತ ನಮ್ಮ ಪೋಷಕರ ಬಗ್ಗೆ ನಾನು ಹೇಳೋಕ್ಕಿಂತ ಬೇರೆಯವರೇ ಹೇಳ್ತಾರೆ ನಮ್ಮ ಟೀಚರ್ಸೇ ಹೇಳ್ತಾರೆ ಏನಂದರೆ ನನಗೆ ಸಿಕ್ಕಿರೋ ಪೇರೆಂಟ್ಸ್ಗೆ ಪೇರೆಂಟ್ಸ್ ಥರ ಇನ್ನೂ ಯಾರೂ ಪೇರೆಂಟ್ಸು ಇಲ್ಲೇ ಇಲ್ಲ ಯಾಕಂದರೆ ಇನ್ನೂ ನಮ್ಮ ಫ್ರೆಂಡ್ಸು ಇದ್ದರು ಟೀಚರ್ಸ್ ಅಂದರೆ ಎಲ್ಲ ಪೇರೆಂಟ್ಸ್ ನೋಡಿರ್ತಾರೆ ನಮ್ಮ ಟೀಚರ್ಸೇ ನನಗೆ ಏನು ಅಂದರೆ ನಿನಗೆ ಪೇರೆಂಟ್ಸ್ ಸಿಕ್ಕಿದಾರಲ್ಲ ನಮ್ಮ ತಂದೆ ತಾಯಿ ನನಗೆ ಸಿಕ್ಕಿದಾರಲ್ಲ ಅದು ನೀನು ತುಂಬ ಗ್ರೇಟ್ ಏನೋ ಒಂದು ಪುಣ್ಯ ಮಾಡಿದೆಯಾ ಅದಕ್ಕೋಸ್ಕರ ನಿನಗೆ ಇಂಥ ಪೇರೆಂಟ್ಸ್ ಸಿಕ್ಕಿದಾರಂತ ಹೇಳ್ತಾರೆ ಅವರೇ ಅನ್ ಹಂಗೆ ಅವರೇ ಹೇಳ್ತಾರಂದರೆ ನಾನು ಇನ್ನೂ ಏನು ಹೇಳ್ಬೋದು ಮ್ಯಾಮ್ ನಿಮ್ಮ ಹೈಸ್ಕೂಲ್ ಶಿಕ್ಷಣ ಇಲ್ಲಿಗಂತರೂ ಮುಗಿತ್ತು ಮುಂಬರುವ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿಯಾಗಿ ಸಲಹೆ ನೀಡಲು ಬಯಸ್ತೀರಾ ಅಂದರೆ ಓದೋ ವಿಷಯದಲ್ಲಿ ಇವಾಗ ಇವತ್ತಿನ ಸಿಚುಯೇಷನ್ ಎಜುಕೇಷನ್ ನೋಡಿದರೆ ನಾವು ಓದಕ್ಕಿಂತ ಇನ್ನೂ ಚೆನ್ನಾಗೇ ಇದೆ ಅವ್ರಿಗೆ ಫೆಸಿಲಿಟೀಸು ಏನೋ ಜಾಸ್ತಿಯೇ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗಿನ ಜ ನೆಕ್ಸ್ಟ್ ಏನು ಬರ್ತಾರಲ್ಲ ಸ್ಟೂಡೆಂಟು ಇವಾಗಿನ ಸ್ಟೂಡೆಂಟ್ಸ್ ಏನು ಮಾಡ್ಕೊತಾರೆ ಅಂದರೆ ಜಾಸ್ತಿ ಟೆನ್ಷನ್ ತೊಗೊಳ್ತಾರೆ ಫಸ್ಟ್ ನಾನು ಏನು ಹೇಳ್ತೀನಂದ್ರೆ ಅವ್ರಿಗೆ ಟೆನ್ಷನ್ ಫುಲ್ ತೊಗೊಬೇಡ್ರಿ ಅಂತ ಹೇಳ್ತೀನಿ ಮತ್ತು ಏನು ಹೇಳ್ತೀನಂದ್ರೆ ಜಾಸ್ತಿ ಅವ್ರ ಹೆಲ್ತ್ ಮೇಲೆ ಫೋಕಸ್ ಮಾಡ್ಕೊಳಂತೀನಿ ಯಾಕಂದರೆ ನಾನು ಓದಿದ್ದೀನಲ್ಲ ಆ ಟೈಮು ಜಾಸ್ತಿ ಸ್ಟೂಡೆಂಟ್ಸ್ ಹೆಲ್ತಿಂದ ಏನಾದರು ಅವ್ರ ಎಜುಕೇಷನ್ ಅವರು ಲಾಸ್ ಮಾಡ್ಕೊಂಡಿದ್ರು ತೋ ಫಸ್ಟ್ ಏನು ಮಾಡಬೇಕು ಅವರು ಹೆಲ್ತ್ ಮೇಲೆ ಫುಲ್ ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಮತ್ತು ಒಂದು ಟೆನ್ಷನ್ ತಗೊಳ್ಳೇಬಾರ್ದು ಓದೋದು ಡೈಲಿ ಓದಬೇಕು ಒಂದು ದಿನ ಓದೇ ಎರಡು ದಿನ ಓದೆ ಹಂಗೆ ಓದಬಾರ್ದು ಎಷ್ಟು ಒನ್ ಹವರ್ ಓದ್ತೀರಾ ಡೈಲಿ ಓದ್ರಿ ಅರ್ಧ ಗಂಟೆ ಓದ್ತೀರಾ ಡೈಲಿ ಓದ್ರಿ ಅದನ್ನು ಓದೋದನ್ನ ಒನ್ ಒನ್ ಹವರ್ ಬೆಳೆಸ್ಕೊತಾ ಹೋಗಿರಿ ಯಾವಾಗಲೂ ಕಡಿಮೆ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನಾನು ಮೇಡಮ್ ನೀವು ಸಮಾಜ ಸೇವಕಿಯಾಗಿ ಮುಂದೆ ನನ್ನ ಭವಿಷ್ಯದಲ್ಲಿ ಸಮಾಜವನ್ನು ಸುಧಾರಿಸಲು ನಾನು ಬಯಸುತ್ತೇನೆ ಅಂತ ಹೇಳ್ತಿದ್ದೀರಾ ನಿಮ್ಮ ಕನಸಿದಾಗಿದೆ ನಿಮ್ಮ ಕನಸು ನನಸಾಗಲಿ ಎಂದು ನಾನು ನನ್ನ ಕಡೆಯಿಂದ ಮತ್ತು ನನ್ನ ಚಾನಲ್ ಕಡೆಯಿಂದ ಹಾರೈಸುತ್ತೇನೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಧನ್ಯವಾದಗಳು ಧನ್ಯವಾದಗಳು